ಕೆಆರ್ಎಸ್ ಡ್ಯಾಂ ಬರ್ತಿಗೆ 9 ಅಡಿ ನೀರು ಮಾತ್ರ ಬಾಕಿ ಇದೆ. ತುಂಗಭದ್ರಾ ಜಲಾಶಯ ತುಂಬೋದಕ್ಕೆ 6 ಅಡಿ ನೀರು ಮಾತ್ರ ಬಾಕಿ ಇದೆ. ಹೌದು, ಕರ್ನಾಟಕದಲ್ಲಿ ಜುಲೈ ತಿಂಗಳಲ್ಲಿ 2 ಮತ್ತು 3ನೇ ವಾರ ಭಾರಿ ಮಳೆ ಆಗಿದ್ರಿಂದ ರಾಜ್ಯದ ಪ್ರಮುಖ ಜಲಾಶಯಗಳ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಬಹುತೇಕ ಜಲಾಶಯಗಳು ಶೇಕಡಾ 60 ಕ್ಕಿಂತ ಹೆಚ್ಚು ನೀರು ತುಂಬಿದೆ. ಆದರೆ ಆಗಸ್ಟ್ ಮೊದಲ ವಾರ ಮಳೆ ಇಲ್ಲದೇ ಇದ್ದಿದ್ದರಿಂದ ಜಲಾಶಯಗಳಿಗೆ ಬರ್ತಾ ಇರುವ ನೀರಿನ ಪ್ರಮಾಣ ಇಳಿಕೆಯಾಗಿದ್ದು ಮತ್ತೊಂದು ಅಬ್ಬರದ ಮಳೆಯ ನಿರೀಕ್ಷೆಯಲ್ಲಿ ಅನ್ನದಾತರಿದ್ದಾರೆ. ಡ್ಯಾಂಗಳಿಗೆ ಜೀವಕಳೆ ಬಂದಿದ್ದರಿಂದ ಜಲಾಶಯದ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳು ಕೂಡ ಬಿರುಸುಗೊಂಡಿದೆ. ಅನೇಕ ಜಲಾಶಯಗಳಿಂದ ಈಗಾಗಲೇ ನದಿ ಹಾಗೂ ಕಾಲುವೆಗಳಿಗೆ ನೀರನ್ನು ಬಿಡಲಾಗಿದೆ. ಬೀಕರ ಬರ ಬರುತ್ತೆ ಅಂತ ಅಂದುಕೊಂಡಿದ್ದ ರೈತರು ಸದ್ಯ ನಿರಾಳರಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತೆ ಮಳೆಯ ನಿರೀಕ್ಷೆಯಲ್ಲಿ ಇದ್ದಾರೆ. ಸರಿಸುಮಾರು 37 ಟಿಎಂಸಿ ಸಾಮರ್ಥ್ಯ ಹೊಂದಿರುವಂತ ಈ ಡ್ಯಾಂ ಸಾಕಷ್ಟು ವಿವಾದಗಳಿಂದಲೇ ಆಗಾಗ ಸುದ್ದಿಯಾಗಿರುತ್ತೆ. ಕರ್ನಾಟಕದ ಜೀವನದಿ ಕಾವೇರಿಗೆ ಅಡ್ಡಲಾಗಿ ನಿರ್ಮಿಸಿರುವಂತ ಈ ಡ್ಯಾಂ ಭರ್ತಿಯಾದ್ರೆ ಏನು ತೊಂದರೆ ಇಲ್ಲ. ಒಂದ್ ವೇಳೆ ಭರ್ತಿಯಾಗಿಲ್ಲ ಅಂತ ಹೇಳಿದ್ರೆ ನೀರಿಗಾಗಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಮತ್ತೆ ಜಟಾಪಟಿ ಶುರುವಾಗುತ್ತೆ. ಈಗ ಈ ಕೆಆರ್ಎಸ್ ಡ್ಯಾಂ ಭರ್ತಿಗೆ 9 ಅಡಿ ಮಾತ್ರ ಬಾಕಿ ಇದೆ ಅನ್ನುವಂಥದ್ದು ಸಂತೋಷಕರವಾದಂತ ವಿಚಾರ. ಉತ್ತಮವಾದ ಮಳೆಯಾಗಿ ಈ 9 ಅಡಿ ನೀರು ತುಂಬಿ ಆದಷ್ಟು ಬೇಗ ಜಲಾಶಯ ಭರ್ತಿಯಾಗಲಿ ಅಂತ ಅನ್ನದಾತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಭರ್ತಿಯಾಗಿಲ್ಲ ಅಂತ ಹೇಳಿದ್ರೆ ತಮಿಳುನಾಡಿಗೆ ಎಷ್ಟು ನೀರನ್ನ ಬಿಡಬೇಕು ಅಷ್ಟು ನೀರನ್ನ ಬಿಡಲೇಬೇಕು ಅಂತ ಅವ್ರು ಹೇಳ್ತಾರೆ. ಜೊತೆಗೆ ಕೆಲವೊಮ್ಮೆ ಅಲ್ಲಿ ನೀರಿನ ಅಭಾವ ಉಂಟಾದ್ರೆ ಹೆಚ್ಚಿನ ನೀರನ್ನ ಬಿಡಬೇಕಾಗುತ್ತೆ. ಆದ್ರೆ ಈ ಬಾರಿ ಉತ್ತಮ ಮಳೆಯಾಗಿದ್ರಿಂದ ಆಗಸ್ಟ್ ಮೊದಲ ವಾರದಲ್ಲಿ ಹಾಗೂ ಜುಲೈ ಕೊನೆ ವಾರದಲ್ಲಿ ಉತ್ತಮ ಮಳೆಯಾಗಿದ್ರಿಂದ ಕೆಆರ್ಎಸ್ ಡ್ಯಾಂಗೆ ಉತ್ತಮ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹರಿದು ಬಂದಿದ್ದು 9 ಅಡಿ ಮಾತ್ರ ಭರ್ತಿಯಾಗುವುದಕ್ಕೆ ಬಾಕಿ ಇದೆ. ಇನ್ನು ಹೊಸಪೇಟೆಯಲ್ಲಿರುವ ತುಂಗಭದ್ರಾ ಜಲಾಶಯ ತುಂಬೋದಕ್ಕೆ 6 ಅಡಿ ಮಾತ್ರ ಬಾಕಿ ಇದೆ. ತುಂಗಭದ್ರಾ ಜಲಾಶಯ ಭರ್ತಿಯಾದರೂ ಕೂಡ ಇದರಿಂದ ರೈತರಿಗೆ ಬಹಳ ಅನುಕೂಲವಾಗುತ್ತೆ. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಜೀವ ನದಿಯಾಗಿ ತುಂಗಭದ್ರಾ ನದಿ ಹರಿತಾ ಇದ್ದಾಳೆ. ಈ ಜಲಾಶಯ ಭರ್ತಿಯಾದ್ರೆ ಆ ಭಾಗದ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಈಗ ಈ ಜಲಾಶಯ ಭರ್ತಿಯಾಗುವುದಕ್ಕೆ 6 ಅಡಿ ಮಾತ್ರ ಬಾಕಿ ಇದೆ ಅನ್ನುವಂಥದ್ದು ಆ ಭಾಗದ ರೈತರಲ್ಲಿ ಖುಷಿಯ ವಿಚಾರವನ್ನು ಉಂಟು ಮಾಡಿದೆ. ಇನ್ನು ಆದಷ್ಟು ಬೇಗ ಉತ್ತಮ ಮಳೆಯಾದ್ರೆ ಈ ಜಲಾಶಯಗಳು ವೇಗವಾಗಿ ಭರ್ತಿಯಾಗುತ್ತೆ. ಕೇವಲ ಇದೆರಡೇ ಜಲಾಶಯ ಅಲ್ಲ, ಉದಾಹರಣೆಗೆ ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯ ಆಗಿರ್ಬೋದು, ಭದ್ರಾ ಜಲಾಶಯ ಆಗಿರ್ಬೋದು, ಇದೆಲ್ಲ ಜೂನ್ನ ಮೊದಲ ವಾರದಲ್ಲಿ ಜುಲೈ ಮೊದಲ ವಾರದಲ್ಲಿ ಕೇವಲ 135 ಅಡಿ ಸಾಮರ್ಥ್ಯ 135 ಅಡಿ ನೀರು ಭದ್ರಾ ಜಲಾಶಯದಲ್ಲಿ ಇತ್ತು. ಆದ್ರೆ ಜುಲೈ 3ನೇ ವಾರದಲ್ಲಿ ಸುರಿದಂತಹ ಮಳೆಗೆ ಕೇವಲ 15 ದಿನದ ಮಳೆಗೆ 25 ಅಡಿ ನೀರು ಸಂಗ್ರಹವಾಗಿದೆ. ಈ ಮೂಲಕ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾದ್ರೆ ಜಲಾಶಯಗಳಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರುತ್ತೆ. ಆಗ ಜಲಾಶಯಗಳು ಭರ್ತಿಯಾಗುವುದಕ್ಕೂ ಕೂಡ ಸಹಾಯವಾಗುತ್ತೆ.